ಅನುಭವ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ನಟಿ ಅಭಿನಯ ಸಾಕಷ್ಟು ಹಿರಿಯ ಕಲಾವಿದರೊಟ್ಟಿಗೆ ನಟನೆ ಮಾಡಿದ್ದಾರೆ ಮೊದಲ ಸಿನಿಮಾದಲ್ಲಿ ಕಾಶಿನಾಥ್ ಅವರ ಜೊತೆ ನಟಿಸಿದ್ದ ನಟಿ ಬಳಿಕ ಸಾಕಷ್ಟು ಸಿನಿಮಾಗಳ ಅವಕಾಶ ಸಿಕ್ಕಿ ಆ ಕಾಲದಲ್ಲಿ ಜನಪ್ರಿಯ ನಟಿಯಾಗಿ ಅಭಿನಯಿಸಿ ಅಭಿನಯ ಅವರು ಗುರುತಿಸಿಕೊಂಡರು ಅನುಭವ ಸಿನಿಮಾ ಬಳಿಕ ಅಭಿನಯ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸಿಕೊಂಡರು ಕಿಂದರಿ ಜೋಗಿ ಗಜಪತಿ ಗರ್ವಭಂಗ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ಅಭಿನಯ ಅವರು ನಟಿಸಿದ್ದಾರೆ ಬಳಿಕ ಚುಕ್ಕಿ ವಠಾರ ಧಾರಾವಾಹಿಗಳಲ್ಲಿ ನಟಿಸಿ ಮನೆ ಮಾತಾದರು ಅಭಿನಯ ಅವರು ಬಾಲಕಲಾವಿದೆಯಾಗಿ ಕೂಡ ನಟಿಸಿದ್ದಾರೆ ಭಾಗ್ಯವಂತ ದೇವತಾ ಮನುಷ್ಯ ಮತ್ತು ಬೆಂಕಿಯ ಬಲೆಯಲ್ಲಿ ನಟಿಸಿದ್ದಾರೆ ಇವರಿಗೆ ಅನುಭವ ಸಿನಿಮಾಗೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಅತ್ಯುತ್ತಮ ನಟಿಯಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಹಾಗೂ ಅತ್ಯುತ್ತಮ ನಟನೆಗಾಗಿ ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಇಷ್ಟೆಲ್ಲ ಅವಾರ್ಡ್ಸ್ ಹಾಗೂ ಒಳ್ಳೆಯ ನಟಿಯಾಗಿದ್ದರೂ ಕೂಡ ಅಭಿನಯ ಅವರಿಗೆ ಹೀರೋಯಿನ್ ಆಗಿ ಸಾಕಷ್ಟು ಸಿನಿಮಾಗಳಲ್ಲಿ ಅವಕಾಶ ಅವಕಾಶಗಳು ಸಿಗಲಿಲ್ಲ ಹೀಗಾಗಿ ಪೋಷಕ ಪಾತ್ರಗಳಿಗಷ್ಟೇ ಅವರು ತೃಪ್ತಿ ಪಡಬೇಕಾಯಿತು ನಂತರ ಅಭಿನಯ ಕಿರುತೆರೆ ಲೋಕಕ್ಕೆ ಬಂದರು ಇವರ ಅದೃಷ್ಟ ಬದಲಾಯಿತು ಕಿರುತೆರೆ ಲೋಕದಲ್ಲಿ ಹಲವಾರು ಅವಕಾಶಗಳು ಸಿಕ್ಕಿ ಇನ್ನೂ ಜನಪ್ರಿಯತೆಯನ್ನು ಪಡೆದರು ಅಭಿನಯ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದಲ್ಲಿ ಛಾಯಾಗ್ರಾಹಕ ಉಮಾಕಾಂತ್ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಮದುವೆಯಾದ ನಂತರ ಅಭಿನಯ ಅವರು ಸಿನಿಮಾ ಹಾಗೂ ಕಿರುತೆರೆಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳಲಿಲ್ಲ ಅವರಿಗೆ ನಟಿಸಬೇಕು ಎಂಬ ಆಸೆ ಇದ್ರೂ ಕೂಡ ಅಷ್ಟಾಗಿ ಅವರಿಗೆ ಯಾವುದೇ ಸಿನಿಮಾಗಳಲ್ಲಿ ಆಫರ್ಗಳು ಬರಲಿಲ್ಲ ಹಾಗಾಗಿ ಅವರು ಸಾಕಷ್ಟು ವರ್ಷಗಳ ಕಾಲ ಚಿತ್ರರಂಗದಿಂದ ದೂರವಿದ್ದರು ಇದೀಗ ಅಭಿನಯ ಅವರಿಗೆ ಒಬ್ಬ ಮಗ ಕೂಡ ಇದ್ದಾನೆ ಸುಮಾರು ಏಳು ವರ್ಷಗಳ ಬಳಿಕ ಅಭಿನಯ ಅವರು ಮತ್ತೆ ಕ್ರಷ್ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಮರಳಿ ಬಂದ್ರು ಆನಂತರ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿ ಮತ್ತೆ ಕಿರುತೆರೆ ಕಡೆಗೆ ಮುಖ ಮಾಡಿದ್ರು ಕಾವ್ಯಾಂಜಲಿ ಹಿಟ್ಲರ್ ಕಲ್ಯಾಣ ಕಥೆಯೊಂದು ಶುರುವಾಗಿದೆ ಇನ್ನು ಹಲವಾರು ಸೀರಿಯಲ್ಗಳಲ್ಲಿ ಅಭಿನಯ ಅವರು ನಟಿಸಲು ಶುರು ಮಾಡಿದರು ಹಿಟ್ಲರ್ ಕಲ್ಯಾಣ ಸೀರಿಯಲ್ ತುಂಬಾ ಜನಪ್ರಿಯತೆ ಪಡೆಯಿತು ಈ ಸೀರಿಯಲ್ನಿಂದ ಅಭಿನಯ ಅವರಿಗೆ ಇನ್ನಷ್ಟು ಜನಪ್ರಿಯತೆ ತಂದುಕೊಡ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಭಿನಯ ಅವರ ಸಹೋದರ ಲಕ್ಷ್ಮೀದೇವಿಯವರನ್ನ ಮದುವೆಯಾಗಿದ್ರು ಲಕ್ಷ್ಮೀದೇವಿಯವರಿಗೆ ಅಭಿನಯ ಹಾಗೂ ಅಭಿನಯ ಕುಟುಂಬದವರು ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ಲಕ್ಷ್ಮೀದೇವಿಯವರು ಕೋರ್ಟ್ ಮೆಟ್ಟಿಲೇರಿದ್ದರು ಪ್ರಕರಣವನ್ನು ವಿಚಾರಣೆ ಮಾಡಿದ ಹೈಕೋರ್ಟ್ ಏಕ ಸದಸ್ಯ ಪೀಠ ಇದೇ ವರ್ಷ ಫೆಬ್ರವರಿಯಲ್ಲಿ ತೀರ್ಪು ನೀಡಿತ್ತು ಅಭಿನಯಗೆ ಎರಡು ವರ್ಷ ಜೈಲು ಶಿಕ್ಷೆ ಮತ್ತು ಅವರ ತಾಯಿಗೆ ಐದು ವರ್ಷ ಜೈಲು ಶಿಕ್ಷೆ ನೀಡಿ ಕೋರ್ಟ್ ಆದೇಶಿಸಿತ್ತು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಅಭಿನಯ ಇದು ಇಪ್ಪತ್ತು ವರ್ಷದ ಹಿಂದಿನ ಕೇಸ್ ಕಳೆದ ಬಾರಿ ನಾವು ಗೆದ್ದಿದ್ವಿ ಈ ಬಾರಿ ತೀರ್ಪು ನಮ್ಮ ವಿರುದ್ಧವಾಗಿ ಬಂದಿದೆ ನಾವು ಕಾನೂನು ಸಮರ ಮಾಡ್ತೀವಿ ಕಾನೂನು ಹೋರಾಟ ಮಾಡ್ತೀವಿ ಕಾನೂನು ಹೋರಾಟವನ್ನ ಮುಂದುವರೆಸ್ತೀವಿ ಅಂತ ಅಭಿನಯ ಹೇಳಿದರು ಈ ಕಾರಣಗಳಿಂದ ಅವರು ಸೀರಿಯಲ್ಗಳಿಂದ ಹೊರ ನಡೆದಿದ್ದಾರೆ ಎನ್ನಲಾಗಿತ್ತು ಅಭಿನಯ ಇಷ್ಟೆಲ್ಲ ಘಟನೆಗಳ ಬಳಿಕ ಕಿರುತೆರೆಯಿಂದ ದೂರವಾಗಿದ್ದು ಇದೀಗ ಮತ್ತೆ ಸೀರಿಯಲ್ ಲೋಕಕ್ಕೆ ಎಂಟ್ರಿ ಕೊಡಲು ಸಿದ್ಧರಾಗಿದ್ದಾರೆ ಹೌದು ಕಳೆದ ವಾರದಿಂದ ಅಭಿನಯ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಸೀರಿಯಲ್ ಕಾಸ್ಟ್ಯೂಮ್ನಲ್ಲಿ ರೀಲ್ಸ್ ಅನ್ನು ಅಪ್ಲೋಡ್ ಮಾಡ್ತಿದ್ದಾರೆ ಇದನ್ನ ನೋಡಿದ ಅಭಿಮಾನಿಗಳು ಅಭಿನಯ ಪುನಃ ಕಿರುತೆರೆಗೆ ಮರಳಿ ಬರಲಿ ಅಂತ ಹೇಳ್ತಿದ್ದಾರೆ